ಟಿವಿ ಯು ವೆನ್ ಕಾಮ್ ಟು ವಿತ್ ಗಾಡ್ ನಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ ನಮ್ಮ ಧ್ಯಾನಕ್ಕಾಗಿ ಸಂತ ಯೂದನು ಬರದ ಪತ್ರಿಕೆ ಹದಿನೇಳರಿಂದ ಹತ್ತೊಂಬತ್ತು ವಚನಗಳನ್ನು ಓದುತ್ತೇನೆ ಪ್ರಿಯರೇ ನೀವಾದರೋ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದರಲ್ಲ ಇವರು ಮಾಡುವವರು ಪ್ರಾಕೃತ ಮನುಷ್ಯರು ದೇವರಾತ್ಮವಿಲ್ಲದವರು ಆಗಿದ್ದಾರೆ ಎಂಬುವುದೇ ಯುದನಿಲ್ಲಿ ಒಂದು ತುರ್ತು ವಿನಂತಿಯನ್ನು ಮಾಡ್ತಾ ಇದ್ದಾನೆ ಜೂಡ್ ಹ್ಯಾಸ್ ಅನ್ ಅರ್ಜೆಂಟ್ ಅಪೀಲ್ ಇನ್ ದೀಸ್ ಬಸ್ ಸೆವೆಂಟೀನ್ ಟು ನೈನ್ಟೀನ್ ಈ ಎರಡು ವಚನಗಳಲ್ಲಿ ವಿಶ್ವಾಸಗಳನ್ನು ಅಂದರೆ ಕ್ರೈಸ್ತರನ್ನು ತಪ್ಪು ದಾರಿಗೆ ಎಳೆಯುವ ಬೋಧಕರ ಬಗ್ಗೆ काजी बरदंत युदना विनती इन दिस टू वर्सेस जूड विथ ग्रेट कंसर्न ईज अपीलिंग टू द बिलीवर्स टू द क्रिश्चन अगेंस्ट द फॉल्स टीचर्स हू आर् ट्राइंग टू लीड दस्ट्रे ಹದಿನೇಳನೇ ವಚನದಲ್ಲಿ ಮೊದಲನೇದಾಗಿ ಹೇಳಿದ ಅಪೋಸ್ತಲರು ಮಾಡಿದ ಪ್ರವಾದನೆಗಳು ನಿಮಗೆ ಜ್ಞಾಪಕವಿರಲಿ ಎಂದು ಹದಿನೆಂಟರಲ್ಲಿ ಸುಳ್ಳು ಬೋಧಕರ ಉದ್ದೇಶವೇನೆಂದು ವಿವರಿಸಿರುವ ಇನ್ ಬ ಸೆವೆಂಟೀನ್ ಜೂಡ್ ಆಸ್ಕ್ಸ್ ದ ಬಿಲೀವರ್ಸ್ To remember the predictions of the apostles. In verse eighteen he describes the intents of the scoffers or the false teachers. Hadnal Raleigh Apostol Heliddu Yenu Embadagi Nimage. ನಾನದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅಪೋಸ್ತಲರು ಮೊದಲು ಹೇಳಿದ ಅಂದರೆ ಹೇಳಿದ ಅಂದರೆ ಮೌಖಿಕ ಸಂಪ್ರದಾಯ ಎಂದು ಅದನ್ನು ಇಂಗ್ಲೀಷಲ್ಲಿ ಓರಲ್ ಟ್ರಾನ್ಸ್ಮಿಷನ್ ಅಥವಾ ಓರಲ್ ಟ್ರೆಡಿಷನ್ ಎಂಬುದಾಗಿ ಹೇಳ್ತಾರೆ ಅಂದೇನೆಂದರೆ ಅವರು ಬರೆದಿದ್ದು ಮಾತ್ರ ಅಲ್ಲ ಅವರು ಬಾಯಿಂದ ಹೇಳಿದಂಥ ಬೋಧನೆಗಳು ವಿಷಯಗಳು ಪ್ರತ್ಯೇಕವಾಗಿ ಹೊಸ ವಿಶ್ವಾಸಿಗಳಿಗೆ ಬಾಯು ಮಾತುಗಳಿಂದ ಹೇಳುವುದನ್ನು ಅವರು ನೆನಪಿಟ್ಟುಕೊಳ್ಳಬೇಕೆಂಬುದಾಗಿ ಇನ್ ದ ಸೆವೆಂಟೀನ್ ಜೂಡ್ಸೇಸ್ ಬಿಲವೆಡ್ ರಿಮೆಂಬರ್ ದ ಪ್ರಡಿಕ್ಷನ್ಸ್ ಆಫ್ ದಿ ಅಪಾಸಲ್ಸ್ ಇನ್ ಅದರ್ ವರ್ಡ್ಸ್ These were told them orally, and that's why we have the phrase the oral tradition. They predicted certain things and they told them orally. The new believers are always given instruction that was oral and that became authentic tradition.

ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಹದಿನೆಂಟರಲ್ಲಿ ಅಂತ್ಯಕಾಲ ಅಂದರೆ ಯೇಸು ಕ್ರಿಸ್ತನ ಪುನರಾಗಮನವನ್ನು ಸೂಚಿಸುವ ಸಮಯ ಅಂದರೆ ಮೊದಲನೇ ಶತಮಾನದಲ್ಲಿಯೇ ಕ್ರೈಸ್ತರು ವಿಶ್ವಾಸಿಗಳು ಯೇಸು ಕ್ರಿಸ್ತನು ಪುನಃ ಬರ್ತಾನೆ ಎಂಬ ಒಂದು ವಿಶ್ವಾಸ ನಿರೀಕ್ಷೆ ನಂಬಿಕೆ ಅವರಿಗೆ ಇತ್ತು ಇಲ್ಲಿ ಮಾತ್ರ ಅಲ್ಲ ಅವರು ಪ್ರವಾದನೆ ಮಾಡಿದ ಅವರು ಬೋಧಿಸಿದ ಅನೇಕ ಸಂದೇಶಗಳಲ್ಲಿ ಯೇಸು ಕ್ರಿಸ್ತನು ಪುನಃ ಬರ್ತಾನೆಂಬುದಾಗಿ ಅವರಿಗೆ ಭರವಸ ಇತ್ತು ವೆನ್ ಇನ್ ಬಸ್ ಏಯ್ಟೀನ್ ಹೀ ಸೇಸ್ ದೇ ಸೆಟ್ ಯು ಇನ್ ದ ಲಾಸ್ಟ್ ಟೈಮ್ ದೇರ್ ವಿಲ್ ಬಿ ಸ್ಕಾಫರ್ಸ್ ದಿ ಅಪಾಸಲ್ ಸೆಡ್ ಸೆಡ್ ದಟ್ಸ್ ಓರಲ್ ಇನ್ಸ್ಟ್ರಕ್ಷನ್ ದ ಲಾಸ್ಟ್ ಟೈಮ್ What were they thinking of, the apostles? They were thinking of the end. In other words, before the return of Jesus, they were thinking of. And so, they always, the, the apostles, in their teachings, highlighted the return of Jesus Christ. Perhaps some of them believed that even in their own lifetime, Jesus Christ would return. Other day, ಈ ಕುಚೋದ್ಯಗಾರರು ಅಥವಾ ತಪ್ಪು ಬೋಧಕರು ಕಥನ ಬರೋಣವನ್ನು ನಂಬಲಿಲ್ಲ ಆಗ ನಂಬಲಿಲ್ಲ ಒಂದು ವೇಳೆ ಈಗ ಸಹ ಅವರು ನಂಬೋದಿಲ್ಲ ಕಾರಣ ಅವರ ಜೀವನ ಅಂಥದ್ದು ಆ ಯೇಸು ಕ್ರಿಸ್ತನ ಬರುವಿಕೆಯನ್ನು ಎದುರು ನೋಡದಂಥ ಒಂದು ಜೀವನ ಅವರದು ಆಗಿದೆ ಜೂಡ್ ಹಿಂಟ್ಸ್

ātana ke. For this reason, even though this letter was written about two thousand years ago, when Jude said the apostles predicted that in the last days, that means we are closer now to those last days than they were in in those days.. ಎರಡನೇದಾಗಿ ಅವರ ಹೇಳಿಕೆಗಳೇನಾಗಿತ್ತು ಅಪೋಸ್ತಲರ ಹೇಳಿಕೆಗಳು ಅವರು ಹೇಳಿದಂಥ ಪಾಠಗಳು ಬೋಧನೆಗಳು ಅದನ್ನು ನೀವು ನೆನಪಿನಲ್ಲಿಡಿ ಎಂಬುದಾಗಿ ಹೇಳಿದ ಮತ್ತು ಮೂರನೇದಾಗಿ ಅವರಿಗುಂಟಾದ ದೋಷಾರೋಪಣೆಗಳೇನು ಅವರಿಗುಂಟಾದ ಖಂಡನೆಗಳೇನೆಂಬುದಾಗಿ ಹತ್ತೊಂಬತ್ತನೇ ವಚನದಲ್ಲಿ ಹೇಳ್ತಾನೆ ಫಸ್ಟ್ Jude says, remember what the apostles predicted. Second, he says, remember the teachings, the oral teachings, oral communication that the apostles gave to the early disciples. And now, finally, in verse 19, he says, what are the indictments that came upon the scoffers? Verse 19. Yen bantu yivarige ಹತ್ತೊಂಬತ್ತನೇ ವಚನ ಭೇದಗಳನ್ನು ಉಂಟು ಮಾಡುವವರು ಹತ್ತೊಂಬತ್ತನೇ ವಚನದ ಮೊದಲನೇದಾಗಿ ಇವರ ಮೊದಲನೆಯ ಗುಣಲಕ್ಷಣ ಭೇದನೆ ಉಂಟು ಮಾಡುವವರು ಭೇದಗಳನ್ನು ಉಂಟು ಮಾಡುವವರು ಅಂದ್ರೇನು ಪ್ರತ್ಯೇಕ ಮಾಡುವಂಥದ್ದು ಯೂದನು ಪಂಗಡಗಳ ವಿರುದ್ಧ first of all these people in verse 19 it is these people who cause divisions so the first thing that these errorists did was to bring divisions to make breakaway groups and jude always talked against the divisions of the church Hindu, ನಮ್ಮಲ್ಲಿ ಎಷ್ಟು ಭಿನ್ನ ಭೇದಗಳಿವೆ ಒಂದೇ ಸಭೆಯಲ್ಲಿ ಒಂದೇ ಸಂಘದಲ್ಲಿ ಎಷ್ಟು ಪಂಗಡಗಳು ಎಷ್ಟು ಗುಂಪುಗಳಿವೆ ಇವೆಲ್ಲ ಎಲ್ಲಿಂದ ಬಂದವು ಹೇಗೆ ಬಂದವು ಯಾಕೆ ನಮ್ಮಲ್ಲಿ ಒಡಕುಗಳು ಇವುದನ್ನು ಹೇಳಿದ ಪ್ರಕಾರ ಕುಚೋದ್ಯಗಾರರಿಂದ ಟುಡೇ ಹೌ ಮೆನಿ ಡಿವಿಷನ್ಸ್ ಟು ವಿ ಹ್ಯಾವ್ ಇನ್ ಅವರ್ ಚರ್ಚಸ್ ಇನ್ ಅವರ್ ಡಿನಾಮಿನೇಷನ್ಸ್ How many groups do we have? Where did they come from? Where did they originate? Did they not come from these coffers? Who is responsible for this? Jude says, all these things have happened because of the false teachers and the errorists. ಈ ವಿಂಗಡ ಪಂಗಡಗಳಿಗೆ ಕಾರಣವೇನು ಹತ್ತೊಂಬತ್ತನೇ ವಚನದಲ್ಲಿ ಹೇಳ್ತಾ ನೋಡ್ರಿ ಇವರು ಭೇದಗಳನ್ನುಂಟು ಮಾಡುವವರು ಪ್ರಾಕೃತ ಮನುಷ್ಯರೂ ಆಗಿದ್ದಾರೆ ಪ್ರಾಕೃತ ಮನುಷ್ಯರು ಅಂದರೆ ಸ್ವಾಭಾವಿಕವಾಗಿ ಅವರಲ್ಲಿ ಪ್ರಾಪಂಚಿಕತನವೇ ಇದೆ ಪ್ರಾಕೃತರು ಅವರಲ್ಲಿ

Spirituality, nothing concerned about God, it is totally worldly and earthly. They cannot be classified as spiritual people. For this is what Jude is condemning them for. Priya Vishwasigale. Saram ಅವರ ಸಂದೇಶಗಳೇನು ಅವರ ಪ್ರವಾದನೆಗಳೇನು ಅವರ ಬುದ್ಧಿವಾದ ಮಾತುಗಳೇನೆಂಬುದಾಗಿ ನಾವು ಓದಿದ್ದೇವೆ ವಾಕ್ಯದಲ್ಲಿ ಕೇಳಿದ್ದೇವೆ ಅನೇಕ ಸಾರಿ ಕುಶೋದ್ಯಗಾರರ ಬೋಧನೆಗಳು ಏನೆಂಬುದನ್ನು ವಿವೇಚನೆ ನಾವು ಮಾಡ್ತಾ ಇದ್ದೇವಾ ಆಲೋಚನೆ ಮಾಡಬೇಕು ಡಿಯರ್ ಆರ್ ಬಿಲೀವರ್ಸ್ ಇನ್ ಜೀಸಸ್ ಯು ಹ್ಯಾವ್ ಬೀನ್ ಅಕ್ವೇಂಟೆಡ್ ವಿತ್ ದ ಟೀಚಿಂಗ್ಸ್ the oral tradition, the written documents of the apostles. Are you not able to discern what the scoffers are teaching today? Why there are divisions? Why there are so many denominations, etc.? You have listened to the warning of ಯೂದನ ಎಚ್ಚರಿಕೆಯ ಮಾತುಗಳನ್ನು ನಾವು ಖಂಡಿತ ಕೇಳ್ತಾ ಬರ್ತಾ ಇದ್ದೇವೆ ಆದರೆ ನಮ್ಮಲ್ಲಿ ವಿವೇಚನೆ ಬಹಳ ಅಗತ್ಯ ನಿಮಗೆ ರಕ್ಷಣೆ ಅನುಭವ ಆಗಿದೆ ಯೇಸು ಕ್ರಿಸ್ತನ ಮಾಹಿತಿ ಬೇಕಾದಷ್ಟು ಆಗಿದೆ ಅನುಭವ ಸಹ ಆಗಿದೆ ಒಳ್ಳೆಯದು ಒಳ್ಳೆಯ ಅನ್ಯೋನ್ಯತೆಯಲ್ಲಿ ನೀವಿರ್ಬೋದು ಸಭೆಯಲ್ಲಿ ಯಾವುದೇ ಆಗಲಿ ಯಾವ ಸಭೆಯಾಗಲಿ ಒಳ್ಳೆ ಅನ್ಯೋನ್ಯತೆ ಇರ್ಬೋದು ನಿಮಗೆ ಸಂತೋಷ ಸಮಾಧಾನ ತೃಪ್ತಿ ಇರಬಹುದು ಆದರೆ ಈ ಸಮಯದಲ್ಲಿ ಪ್ರಸ್ತುತ ಈ ಆಧುನಿಕ ಪ್ರಪಂಚದ ಇರುವಂಥ ಪ್ರಪಂಚದಲ್ಲಿರುವಂಥ ಸಭೆಯಲ್ಲಿ ನಡೆಯುತ್ತಿರುವ ಬೋಧನೆಗಳು ಆಗುತ್ತಿರುವ ಘಟನೆಗಳ ಬಗ್ಗೆ ಯುವುದನ್ನು ವಿವರಿಸಿರುವ ಒತ್ತಿ ಒತ್ತಿ ಅನೇಕ ವಚನಗಳಲ್ಲಿ ಹೇಳಿರುವ ಇದನ್ನು ವಿವೇಚನೆ ಮಾಡುವಂಥ ಗ್ರಹಿಕೆ ಇದನ್ನು ತಿಳ್ಕೊಳ್ಳುವಂಥ ಒಂದು ಜ್ಞಾನ ವೇದವಾಕ್ಯದ ಪರಿಜ್ಞಾನ ನಮಗೆ ಉಂಟ ಇದು ಬಹಳ ಮುಖ್ಯ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಜೀಸಸ್ ಕ್ರೈಸ್ಟ್ ಯು ನೋ What it is to believe in Him and receive salvation. You have the peace of God. But what Jude is asking you and me today, in the context of the present world, in the contemporary situation that is happening in the world and also in the church, he is asking, Do you discern? Do you see the difference? Are you discreet? Why?

ಪ್ರಾಕೃತ ಮನುಷ್ಯರು ಉಂಟು ಮಾಡಿರುವ ಭಿನ್ನ ಭೇದಗಳಿಂದಲೇ ನಮ್ಮ ಸಭೆಗಳು ಕುಂದಿ ಹೋಗುತ್ತಿವೆ ನಾವು ಅಪೋಸ್ತಲರ ಬೋಧನೆಯನ್ನು ಅವರು ಹೇಳಿದ ಆ ಸುವರ್ಣ ವಾಕ್ಯಗಳನ್ನು ನಾವು ಮರೆತಿರುವ ಕಾರಣವೇ ನಮ್ಮ ಸಭೆಗಳಲ್ಲಿ ಈ ದಿವಸಗಳು ಇಂಥ ಒಂದು ಆತ್ಮಿಕ ಹಸಿವೆ ಇಲ್ಲದಂಥ ಆತ್ಮೀಕ ವಿವೇಚನೆ ಇಲ್ಲದಂಥ ಪರಿಸ್ಥಿತಿ ಎಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ ಆದ್ದರಿಂದ ಯುದನ್ನು ತುರ್ತು ವಿನಂತಿ ನಮ್ಮ ಜ್ಞಾಪಕಕ್ಕೆ ಬಂದಿದೆ ಇದಕ್ಕೆ ನಾವು ಓಗೊಡುವಂತೆ ಇದನ್ನು ಪರಿಪಾಲಿಸುವಂತೆ ಮತ್ತು ನಾವು ನಿನ್ನ ವಾಕ್ಯವನ್ನೇ ನಂಬಿ ಅದನ್ನೇ ಹಿಂಬಾಲಿಸುವಂತೆ ಮತ್ತು ಎಲ್ಲ ತಪ್ಪು ಬೋಧನೆಗಳನ್ನು ನಾವು ಬದಿಗಿಡುವ ಕೃಪೆ ವಿವೇಚನೆ ಶಕ್ತಿ ಜ್ಞಾನ ಕೊಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ